ಆ ಪ್ರಶಾಂತ ಮನಸ್ಸನ್ನ ಹಾಗೆಯೇ ಕಾಯ್ದಿರಿಸಿಕೊಳ್ಳಿ. ನಿಮ್ಮ ಶ್ವಾಸದಲ್ಲಿ ಬದಲಾವಣೆಯಾಗಿದೆ, ಆ ಶ್ವಾಸವನ್ನ ಗಮನಿಸಿ. ಈಗ ನಿಮ್ಮ ದೇಹದ ಎಲ್ಲ ಆಗು ಹೋಗುಗಳನ್ನ, ಉಂಟಾಗಿರುವಂತಹ ವ್ಯತ್ಯಾಸಗಳನ್ನ ಗಮನಿಸುವಂತ ಒಂದು ವಿವೇಚನ ಶಕ್ತಿ ನಿಮ್ಮಲ್ಲಿ ವೃದ್ಧಿಯಾಗಿದೆ. ಇದೆಲ್ಲದರ ಜೊತೆಗೆ ಮನಸ್ಸಿನಲ್ಲಿ ಪ್ರಶಾಂತ ಭಾವನೆಯ ಆನಂದ ಭಾವನೆ ಉದ್ಭವಿಸಿದೆ. ಅದೇ ಸ್ಥಿತಿಯಲ್ಲಿ ಹಾಗೇ ದೇಹ ನೇರವಾಗಿರಲಿ, ಎರಡೂ ಕೈಗಳ ಚಿನ್ಮುದ್ರ ಧಾರಣೆ ಮಾಡಿ, ಉಸಿರನ್ನ ತಗೊಳ್ಳಿ, ಉಸಿರನ್ನ ಬಿಡಿ, ಉಸಿರನ್ನ ತಗೊಳ್ಳಿ, ಉಸಿರನ್ನ ಬಿಡಿ. ಬುದ್ಧಂ ಶರಣಂ ಗಚ್ಚಾಮಿ. ನೋಡಿ, ಶ್ವಾಸನ ಕನೆಕ್ಟ್ ಮಾಡ್ಕೋಬೇಕು. ಬುದ್ಧಂ ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧಂ ಕರೆಕ್ಷನ್ ಆಯ್ತು. ಗಚ್ಚಾಮಿ ನೋಡಿ, ಅಲ್ಲಿ ಶ್ವಾಸ ಆಗಿ. ಈಗ ಯಾಕೆ ನಮ್ಗೆ ಗುರು ಇರಬೇಕು ಅಂದ್ರೆ, ಆಗಾಗ ಅಲ್ಲಲ್ಲೇ ತಿದ್ದಿ 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 ನಿಮ್ಮನ್ನ ಎಳೆಯೋದಕ್ಕೆ. ಯಾರು ನಿಮ್ಗೆ ನೀವು ಹೇಳ್ದಂತಾನೆ ಓ ಅನ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರು ನಿಮ್ಮ ಗುರು ಆಗಲ್ಲ. ನಿಮಗೆ ಗದರಿಸಿ ಬೆದರಿಸಿ ಹೊಡೆದು ಬಡಿದು ನಮ್ಮನ್ನ ಯಾರು, ಯಾವ ಬೇರೆ ಯಾವುದೋ ವಿಚಾರ ಅಲ್ಲ, ಯೋಗದ ಹಾಲಿನಲ್ಲಿ. ಯೋಗ ಆದ್ಮೇಲೆ ನಿಮ್ಮ ಜೀವನ ನಿಮ್ದಾಗಿರುತ್ತೆ. ಆ ಜೀವನಕ್ಕೆ ಒಂದು ಹೂ ಹಾಸಿಗೆಯನ್ನ ನೀಡಿಕೊಡುವಂತವನು ನಿಮ್ಮ ಗುರು. ಆ ಗುರುವಿಗೆ ಭಕ್ತಿಯಿಂದ ಶರಣಾದ್ರೆ ಮಾತ್ರನೇ ನಮ್ಗೆ ನಮ್ಮ ಸುಖ ಜೀವನಕ್ಕೆ ಬೇಕಾಗಿರುವಂತ, ನೀವು ಯಾವುದನ್ನೂ ಬೇಡುವುದು ಬೇಡ, ಬರೀ ಕಣ್ಮುಚ್ಚೆ ಕೂತ್ರೆ ಸಾಕು ನಿಮ್ಮ ಕಣ್ಣ ಮುಂದೆ ಬರುವಂತಹ ಒಂದು ಸನ್ನಿವೇಶ. ಬುದ್ಧಂ ಶರಣಂ ಗಚ್ಚಾಮಿ. ಸುಂದರಂ
ದೇಹಂ ಸುಂದರಂ ಸಾಯಿನಾಥ ಭಗವಾ ಸಾಯಿನಾಥ ಭಗವಾ